ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಆಗಸ್ಟ್ ಇಪ್ಪತ್ತನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಕರ್ತನಾದ ಯಹೋವನ ಆತ್ಮವು ನನ್ನ ಮೇಲೆ ಅದೇ ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು ಮನಮುರಿದವರನ್ನು ಕಟ್ಟಿವಾಸಿ ಮಾಡುವುದಕ್ಕೂ ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಬಂದಿಗಳಿಗೆ ಕದಾ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಯಹೋವನ್ನು ನೇಮಿಸಿರುವ ನಮ್ಮ ದೇವರು ಮುಯ್ಯ ತೀರಿಸುವ ದಿನ ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ ಚಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ ದುಃಖವಿದ್ದಲ್ಲಿ ಆನಂದ ತೈಲ ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಹಳೆ ಉಡಂಬಡಿಕೆಗಳಲ್ಲಿ ಏಷಾಯಿನು ಬರೆದ ಪ್ರವಾದನಾ ಗ್ರಂಥ ಅರವತ್ತೊಂದನೇ ಅಧ್ಯಾಯ ಒಂದರಿಂದ ಮೂರು ವಚನಗಳು ಅಭಿಷೇಕ ಹೊಂದಿದವರು ಈ ಲೋಕದ ಜನರ ಕಠಿಣ ಹೃದಯಗಳನ್ನು ಮುರಿಯುವ ಪ್ರಯತ್ನದಲ್ಲಿ ತಮ್ಮ ಸಮಯವನ್ನು ಕಳೆಯಬಾರದು ಯಾಕೆಂದರೆ ಇದು ಅವರ ಕೆಲಸದ ಆಯೋಗದ ಒಂದು ಭಾಗವಲ್ಲ ಇಲ್ಲಿ ಕೊಟ್ಟಿರುವ ಸಂದೇಶವು ಮುರಿದ ಹೃದಯವುಳ್ಳವರನ್ನು ಕಟ್ಟುವುದಾಗಿದೆ ಈ ರೀತಿ ಮಾಡಬೇಕಾದ ಕೆಲಸವು ಎಷ್ಟೋ ಇದೆ ಆತ್ಮದಲ್ಲಿ ಬಡವರು ಜಜ್ಜಿ ಹೋದ ಮತ್ತು ಮೃದುವಾದ ಉಳ್ಳವರು ಲೋಕದೊಂದಿಗೆ ನಿರಾಶೆ ಹೊಂದಿದವರು ಶರೀರದಿಂದ ಮತ್ತು ಎದುರಾಳಿಯಿಂದ ಬೇಸರ ಹೊಂದಿದ ಜನರನ್ನು ಬಹುಶಃ ಈ ಲೋಕದ ಎಲ್ಲ ಮೂಲೆಯಲ್ಲಿಯೂ ಕಾಣಬಹುದು ಯಾರೆಲ್ಲ ಪವಿತ್ರಾತ್ಮದ ಅಭಿಷೇಕವನ್ನು ಹೊಂದಿದ್ದಾರೋ ಈ ಅವಶ್ಯಕತೆಯುಳ್ಳ ವರ್ಗದವರ ಮೇಲೆ ಅವರು ಹೊಂದಿರುವ ಈ ಶಕ್ತಿಯನ್ನು ಉಪಯೋಗಿಸಬೇಕೆಂದು ಅರಿತುಕೊಳ್ಳಬೇಕು ದೈವಿಕ ವಾಗ್ದಾನಗಳಾದ ಎಣ್ಣೆ ಮತ್ತು ದ್ರಾಕ್ಷಾರಸವನ್ನು ಸುರಿಯುವುದು ಹುರಿದುಂಬಿಸುವುದು ಹಾಗೂ ಸಾಂತ್ವಾನ ಹೇಳುವುದು ಮತ್ತು ಆಶೀರ್ವಾದ ಮಾಡುವುದು ರಾಜ್ಯದಲ್ಲಿ ಸಹ ಪಾದ್ಯಸ್ಥರಾಗಲು ಸಿದ್ಧತೆ ಮಾಡುವ ಇಂಥವರನ್ನೇ ಕರ್ತನು ಸ್ವೀಕರಿಸಲು ಸಂತೋಷಪಡುತ್ತಾನೆ